ಮಗುವಿಗೆ ಅಥವಾ ದೊಡ್ಡವರಿಗೆ ಕಾಯಿಲೆ ಕಸಾಲೆಯಾದಾಗ ಜಟ್ಟಿ ದೇವಸ್ಥಾನಕ್ಕೆ ಹೋಗಿ ಜಟ್ಟಿಗನ ಪ್ರಸಾದ ತೆಗೆದುಕೊಂಡು ಬನ್ನಿ ಎಂದು ಮನೆಯ ಯಜಮಾನರನ್ನು ಜಟ್ಟಿ ದೇವಸ್ಥಾನದ ಪುರಾಣಿಕರ ಮನೆಗೆ ಹೋಗಿ ಬರುವಂತೆ ಒತ್ತಾಯಿಸುತ್ತಾರೆ ಅವರು ಮಂತ್ರಿಸಿಕೊಟ್ಟ ಜಟ್ಟಿಗನ ಪ್ರಸಾದದ ವಿಭೂತಿಯ ಕಟ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮನೆಗೆ ಬಂದು ಕಾಯಿಲೆಯಿಂದ ಕಂಗೆಟ್ಟ ಮಗುವಿಗೆ ಅಥವಾ ದೊಡ್ಡವರ ಹಣೆಗೆ ವಿಭೂತಿಯ ಬೊಟ್ಟನ್ನು ಇಟ್ಟು ಬಾಯಿಗೆ ಒಂದು ಚೂರು ವಿಭೂತಿ ಹಾಕುತ್ತಾರೆ ಆಶ್ಚರ್ಯವೆಂಬಂತೆ ಕಾಯಿಲೆ ಗುಣಮುಖವಾಗುತ್ತದೆ ಸಾವಿರಾರು ಪ್ರಕರಣ ಇಲ್ಲಿ ನಡೆದಿದೆ ಈವಾಗ ನಡೆಯುತ್ತೇನೆ ಹೆಸರು ಪ್ರಭಾಕರ ಪುರಾಣಿಕ ಈ ದೇವಸ್ಥಾನದಲ್ಲಿ ಅರ್ಚಕತನವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಈ ದೇವಸ್ಥಾನವು ಹನ್ನೆರಡು ಸೆಣಸು ಸರ್ಕಾರಿ ಭೂಮಿಯಲ್ಲಿ ಇದೆ ಇದಕ್ಕೆ ತಾಗಿ ಸರ್ಕಾರಿ ಸರ್ಕಾರಿಯಾದ ಸರ್ಕಾರಿ ಸ್ಥಳದ ಒಂದು ಕೆರೆಯೂ ಇಲ್ಲಿ ಇದೆ ಈ ಈ ದೇವಸ್ಥಾನವು ಮೊದಲು ದಶಪ ಚತುರ್ಗೆ ಅಮ್ಮನವರು ಅಮ್ಮನವರಿದ್ದು ಅಮ್ಮನವರ ಪೂಜೆಯನ್ನು ಪೂಜೆಯ ವಿಗ್ರಹಗಳು ಇದ್ದು ಪೂಜೆಗೊಳ್ತಾ ಇತ್ತು ನಂತರದಲ್ಲಿ ಊರಿನವರಿಗೆ ಮಾರಿಯಬ್ಬ ಹಬ್ಬ ಆಗಬೇಕನ್ನುವಂತಹ ಅಪೇಕ್ಷೆ ಉಂಟಾದ್ದರಿಂದ ಜ್ಯೋತಿಷ್ಯ ಇತ್ಯಾದಿಗಳಲ್ಲಿ ಪ್ರಶ್ ದರ್ಶನ ಜ್ಯೋತಿಷ್ಯ ಇತ್ಯಾದಿ ಮುಖಾಂತರವು ತಿಳಿದು ಬಂದ ಆವಾಗ ಅಂಗಡಿ ದೇವ ಜೈ ಜೈನ ಸಮಾಜದವರು ಪೂಜೆ ಮಾಡ್ತಿರುವಂತಹ ದೇವರ ಪ್ರಸಾದವನ್ನು ಕೊಡಿ ಬಾಳೆಲೆಯಲ್ಲಿ ಹಾಕಿ ಬಿಟ್ಟಿದ್ದರಿಂದ ಆ ಆ ಬಾಳೆಯಲು ನಮ್ಮ ಕೆರೆ ಸರ್ಕಾರಿ ಕೆರೆಯಲ್ಲಿ ಬಂದಿತ್ತುದ್ರಿಂದ ಇಲ್ಲಿ ಜಟಿಗ ದೇವರ ಪ್ರತಿಷ್ಠೆಯನ್ನು ಮಾಡಲಾಗಿದೆ ಅನಂತರದಲ್ಲಿ ಜಟಿದೇವರ ದರ್ಶನ ಮಾರಿ ಹಬ್ಬದಲ್ಲಿ ದರ್ಶನ ಜಟ್ಟಿದೇವರು ಪಂಜುರ್ಲಿ ಗರಡಿ ದೇವರು ಹಾಗೆ ಅಮ್ಮನೂರು ದೇವಸ್ಥಾನ ಅಮ್ಮನೂರು ಮೂರು ಜೊತೆಯಾಗಿ ಹೋಗುವಂತಹ ಸಿ ಪದ್ಧತಿ ಉಂಟು ಇದಕ್ಕೆ ಜಟ್ಟಿ ದೇವರಿಗೆ ಜಟ್ಟಿ ದೇವರ ದರ್ಶನಕ್ಕೆ ಪಾತ್ರೆಗಳಿಗೆ ರಾಯರು ಅಂತ ಕರೀತಾರೆ ಈ ಒಂದು ಜಟ್ಟಿ ದೇವಸ್ಥಾನದಲ್ಲಿ ಬೆಳಗಿನ ಹೊತ್ತು ಪೂಜೆ ನಡೀತದೆ ಮತ್ತು ವಿಶೇಷ ಕಾಲದಲ್ಲಿ ವಿಶೇಷವಾಗಿ ಗೀಜೆಗಳಲ್ಲಿ ನಡೀತದೆ ಊರಿನ ಪ್ರಧಾನ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇಲ್ಲಿ ದೇವಸ್ಥಾನದಲ್ಲಿ ಯಾವ ದೇವತಾ ಕಾರ್ಯ ನಡೀತದೆ ಈ ದೇವಸ್ಥಾನದಲ್ಲಿ ಶರನ್ನವರಾತ್ರಿಯಲ್ಲಿ ಒಂಬತ್ತು ದಿವಸ ವಿಶೇಷವಾದ ಪೂಜೆ ಪಾರಾಯಣ ಜತಿ ಚಂಡಿಕಾ ಪಾರಾಯಣ ಇತ್ಯಾದಿಗಳಲ್ಲಿ ನಡೀತದೆ ಹಾಗೇ ಕದುರು ಹಬ್ಬ ಹೊಸ್ತು ಅಂತ ಕರಿತೇವಲ್ಲ ಹೊಸ್ತು ನಡೀತದೆ ಚೌತಿ ಹಬ್ಬ ನಡೀತದೆ ನಾಗಪ್ರತಿಷ್ಠೆ ನಾಗದೇವರ ದುರ್ಗಾ ಹೋಮ ಇತ್ಯಾದಿಗಳಲ್ಲಿ ಇಲ್ಲಿ ನಡೀತದೆ ಎಂಟುನೂರು ವರ್ಷದ ಇತಿಹಾಸವಿರುವ ಬಸರೂರಿನ ಜಟ್ಟಿಗ ದೇವಸ್ಥಾನವನ್ನು ನಂಬಿಕೊಂಡು ಬಂದ ಸಾವಿರಾರು ಕುಟುಂಬ ಇಲ್ಲಿದೆ ಸರಕಾರಿ ಕಡತದಲ್ಲಿ ದಶಭುಜ ದುರ್ಗಾಪರಮೇಶ್ವರಿ ದೇವಸ್ಥಾನವೆಂದು ನಂಬಲಾದ ಈ ದೇವಸ್ಥಾನದಲ್ಲಿ ಜಟ್ಟಿಗನ ಆಗಮನ ಏಕಾಯಿತು ಹೇಗಾಯಿತು ಎಂಬ ಪ್ರಶ್ನೆ ಉದ್ಭವವಾದರೆ ತಪ್ಪೇನಿಲ್ಲ ಕುಂದಾಪುರ ತಾಲೂಕು ಬಸರೂರಿನ ಬಯಲುಗದ್ದೆ ನಡುವೆ ತೆಂಗು ಕಂಗಿನ ಪ್ರಶಾಂತ ಪರಿಸರದಲ್ಲಿ ಕಂಡುಬರುವ ಜಟ್ಟಿ ದೇವಸ್ಥಾನದ ಅರ್ಚಕರಾಗಿ ಪ್ರಭಕ ಪುರಾಣಿಕ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿ ವ್ಯಾಪಕವಾಗಿ ನಾಗ ಪ್ರತಿಷ್ಠೆ ನಡೆಯುತ್ತದೆ ಮನೆಗೆ ಬಂದಿದ್ದರಿಂದ ಇಲ್ಲಿ ಜಟ್ಟಿ ಜಟ್ಟಿಗ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದೇವೆ ಹಾಗೆ ಊರಿನ ಪ್ರಧಾನ ದೇವರು ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ ಈ ದುರ್ಗಾ ಪರಮೇಶ್ವರಿ ಅಮ್ಮನವರ ಹೆಸರಲ್ಲಿ ಬರ್ತಾ ಇದೆ ಇಲ್ಲಿ ದೇವ ಈ ದೇವಸ್ಥಾನವು ಹಲವಾರು ದೇವರುಗಳ ಸಮೂಹ ಇಲ್ಲಿದೆ ಪೀಟಿ ಹತ್ತಿರದ ವೀರಭದ್ರ ದೇವರು ಬೇತಾಳ ದೇವರು ಇಲ್ಲಿ ಪಕ್ಕದ ದೇವ ದೈವಸ್ಥಾನದ ಹೊಯ್ಕೇರಿ ದೇವಸ್ಥಾನದ ಕಲ್ಲುಕುಟಕ ಯಕ್ಷ ದೇವರು ಹಾಗೆ ಹಲವಾರು ಜನರು ಭಕ್ತಿಯನ್ನು ನಂಬಿಕೊಂಡು ಬಂದಿರುವಂಥ ನಾಗದೇವರು ಮದುವೆಯಾದ ಅಶ್ವತ್ಥ ಹಾಗೆ ರಕ್ತೇಶ್ವರ ದೇವರು ಕೃಷ್ಣ ದೇವರು ಉಮಾಮೇಶ್ವರ ದೇವರು ಗಣಪತಿ ಹೀಗೆ ಅನೇಕ ದೇವರ ಸಮೂಹಗಳಲ್ಲಿ ಒಂದಾಗಿದೆ ದಿವಸಕ್ಕೆ ಬೆಳಗಿನ ಹೊತ್ತು ಮಾತ್ರ ಪೂಜೆ ನಡೆಯುತ್ತದೆ